ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಮ್ ಎನ್ ಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಏರ್ಟೆಲ್ ಡಿ ಟಿ ಎಚ್ ಪ್ಲ್ಯಾನ್ನ ಮಂತ್ಲಿ ಪ್ಲ್ಯಾನ್ ರೀಚಾರ್ಜ್ ಮಾಡೋದು ಹೆಂಗೆ, ಮತ್ತು ಚಾನಲ್ಸ್ನ ಆ್ಯಡ್ ಮಾಡೋದು ಮತ್ತು ಡಿಲೀಟ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ಇವಾಗ ನೋಡೋಣ. ಸ್ನೇಹಿತರೆ, ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಅಪ್ಡೇಟ್ ಆಗೋದಕ್ಕೆ ಪಕ್ಕದಲ್ಲಿ ಕಾಣಿಸು ಬೆಲ್ ಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇದಕ್ಕೆ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಏರ್ಟೆಲ್ ಥ್ಯಾಂಕ್ಸ್ ಆ್ಯಪ್ ಅಂತ ಒಂದು ಬರುತ್ತೆ, ಇದನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಆದಮೇಲೆ ಓಪನ್ ಮೇಲೆ ಕ್ಲಿಕ್ ಮಾಡಿ. ಓಪನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಲೆಟ್ ಸ್ಟಾರ್ಟ್ ಅಂತ ಲೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ, ನೀವು ಡಿ ಟಿ ಎಚ್ ಪ್ಲ್ಯಾನ್ನ ಆಕ್ಟಿವೇಟ್ ಮಾಡಿಸ್ಬೇಕಾದ್ರೆ ಯಾವ ಒಂದು ಮೊಬೈಲ್ ನಂಬರ್ನ ಕೊಟ್ಟಿರ್ತೀರೋ ಆ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಹಾಕ್ಬಿಟ್ಟು ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ರಿಜಿಸ್ಟರ್ ಮಾಡಿರೋ ಮೊಬೈಲ್ ನಂಬರ್ನ ಹಾಕ್ಬಿಟ್ಟು ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ. ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ಒ ಟಿ ಪಿ ಬರುತ್ತೆ. ಒ ಟಿ ಪಿನ ಹಾಕ್ಬಿಟ್ಟು ಲೆಟ್ಸ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಥರ ಓಪನ್ ಆಗುತ್ತೆ. ನಿಮ್ಮದು ಬ್ಯಾಲೆನ್ಸ್ ಎಷ್ಟಿದೆ ಅಂತ ಇಲ್ಲಿ ತೋರಿಸುತ್ತೆ, ಬೇಕಂದ್ರೆ ನೀವು ನೋಡ್ಕೋಬೋದು. ಒಂದು ವೇಳೆ ರೀಚಾರ್ಜ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ರೀಚಾರ್ಜ್ ಅನ್ನೋ ಆಪ್ಷನಿಂದ ಡೈರೆಕ್ಟ್ ಹೋಗ್ಬೋದು. ಇಲ್ಲಾಂದರೆ ಬ್ಯಾಕ್ ಬಂದು ಇಲ್ಲಿ ಕೆಳಗಡೆ ರೀಚಾರ್ಜ್ ನಾವು ಅಂತಿದೆಯಲ್ಲ, ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಅಮೌಂಟ್ ಪೇಯಬಲ್ ಅಮೌಂಟ್ ಇಲ್ಲಿ ತೋರಿಸುತ್ತೆ, ಅಮೌಂಟ್ನ ಹಾಕ್ಬಿಟ್ಟು ಇಲ್ಲಿ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಂದು ಮಂತ್ಲಿ ಬಂದು 370 ಅಂತಿದೆ. ನಾನು ಯಾವುದೇ ಚಾನಲ್ಸ್ನ ಇನ್ನೂ ಆ್ಯಡ್ ಮಾಡಿಲ್ಲ, ಈ ಚಾನಲ್ಸ್ನ ಆ್ಯಡ್ ಮಾಡಿ ತೋರಿಸ್ತೀನಿ. ಸೊ ರೀಚಾರ್ಜ್ ಮಾಡೋದು ಹೆಂಗೆ ಅಂದರೆ 370 ಅಂತ ಹಾಕ್ಬಿಟ್ಟು ಇಲ್ಲಿ ರೆಡ್ ಮಾರ್ಕ್ ಇದೆಯಲ್ಲ, ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ತುಂಬ ಆಪ್ಷನ್ಸ್ ಓಪನ್ ಆಗುತ್ತೆ. ಪೇಟಿಎಮ್ಮಿಂದ ಪೇ ಮಾಡೋದಾಗಲಿ, ಡೆಬಿಟ್ ಕಾರ್ಡಿಂದ ಪೇ ಮಾಡೋದಾಗಲಿ, ಭೀಮ್ ಪೇಯಿಂದ ಪೇ ಮಾಡೋದಾಗಲಿ ನಿಮಗೆ ಇಲ್ಲಿ ತೋರಿಸುತ್ತೆ. ನೀವು ಯಾವುದ್ರಲ್ಲಿ ಬೇಕಾದರೂ ನೀವು ಪೇ ಮಾಡ್ಕೋಬೋದು. ವಾಲೆಟ್ಗೆ ಆ್ಯಡ್ ಮಾಡ್ಕೊಂಬಿಟ್ಟು ವಾಲೆಟಿಂದ ಪೇ ಮಾಡೋದು ತುಂಬ ಈಸಿ. ಸೊ ಹಿಂಗೆ ನೀವು ಆ್ಯಡ್ ಮನಿಯಿಂದ ಪೇ ಮಾಡಿ, ಇಲ್ಲ ಕಾರ್ಡಿಂದ ಪೇ ಮಾಡಿ, ಇಲ್ಲ ಪೇಟಿಎಮ್ ವಾಲೆಟಿಂದ, ಇಲ್ಲ ಅಂದರೆ ಅಮೆಝಾನ್ ಪೇ, ಭೀಮ್ ಪೇ ಇಷ್ಟರಿಂದ ಆ್ಯಡ್ ಮಾಡಿಬಿಟ್ಟು ಇಲ್ಲಿ ಅಮೌಂಟ್ 4 ರುಪೀಸ್ ತೋರಿಸಿದೆಯಲ್ಲ, ಇಲ್ಲಿ ಒಂದು 200 ರುಪೀಸ್ 300 ರುಪೀಸ್ ಆ್ಯಡ್ ಮಾಡಿಬಿಟ್ಟು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ರೀಚಾರ್ಜ್ ಆಗಿಬಿಡುತ್ತೆ. ಈಗ ಚಾನಲ್ಸ್ನ ಆ್ಯಡ್ ಮಾಡೋದು ಹೆಂಗೆ, ಡಿಲೀಟ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಈಗ ಇಲ್ಲಿ ಕಾಣಿಸ್ತಿದೆಯಲ್ಲ 177 14 ಡೇಸ್ ಆಪ್ಷನ್ ಅಂತ, ಇಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಆ್ಯಡ್ ಆ್ಯಂಡ್ ರಿಮೂವ್ ಚಾನಲ್ಸ್ ಅಂತ ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹಿಂಗೆ ಲೋಡ್ ಆಗುತ್ತೆ. ಲೋಡ್ ಆದಮೇಲೆ ಆ್ಯಕ್ಚುಲಿ ನಾನು ಇನ್ನೂ ಯಾವ ಚಾನಲ್ನ ಆ್ಯಡ್ ಮಾಡಿಲ್ಲ, ಬರೀ ಒಂದೇ ಸರ್ವಿಸ್ ಅಂದರೆ ನಾರ್ಮಲ್ ಮಂತ್ಲಿ ರೀಚಾರ್ಜ್ ಏನಿದೆಯೋ ಅಷ್ಟೇ ಇದೆ. ಸೊ ಈಗ ನಾನು ಒಂದು ಚಾನಲ್ಸ್ನ ಆ್ಯಡ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋ ಅಲಾಕೇಟ್ ಎಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಮ್ಮ ಚಾನಲ್ಸ್ನ ಆ್ಯಡ್ ಮಾಡ್ಕೊಳ್ಳೋ ಆಪ್ಷನ್ ಓಪನ್ ಆಗುತ್ತೆ. ಇದು ಮಾತ್ರ ಅಂದರೆ ವ್ಯಾಲ್ಯೂ ಆ್ಯಡೆಡ್ ಸರ್ವಿಸ್ ಅಂತಂದರೆ ಮಂತ್ಲಿ ರೀಚಾರ್ಜು. ನಾರ್ಮಲಿ 370 ರುಪೀಸ್ ಏನಿದೆಯೋ ಅದು ರೀಚಾರ್ಜ್ ಮಾಡ್ಬೋದು ಅಷ್ಟೇ. ನಮಗೆ ಎಚ್ ಡಿ ಚಾನಲ್ಸು ಇಲ್ಲ ಅಂದರೆ ನಮಗೆ ಬೇಕಿರೋ ಚಾನಲ್ಸು ಅವ್ರೇನಾದರೂ ಕೊಟ್ಟಿಲ್ಲ ಅಂದರೆ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಈ ಕಡೆ ಇರುತ್ತೆ. ಸೊ ಇದರಲ್ಲಿ ನಾವು ಹೋಗಿ ಆ್ಯಡ್ ಮಾಡೋಕ್ಕೆ ಬರೋಲ್ಲ. ಸೊ ಅದಕ್ಕೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಚಾನಲ್ಸ್ನ ಹುಡುಕೋಬೋದು. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಚಾನಲ್ಸ್ ಯಾವ್ದು ಬೇಕೋ ಅದು ಓಪನ್ ಆಗುತ್ತೆ. ಎಲ್ಲ ಚಾನಲ್ಸು ಸ್ಕ್ರೋಲ್ ಡೌನ್ ಮಾಡಿಕೊಂಡು ನಿಮ್ಗೆ ಇಲ್ಲಿ ಚಾನಲ್ಸ್ ನಂಬರು ಪ್ಲಸ್ ಮಂತ್ಲಿ ಎಷ್ಟು ಚಾರ್ಜ್ ಅಂತೇಳಿ ಇಲ್ಲಿ ಡೀಟೇಲಾಗಿ ತೋರಿಸ್ತಾರೆ ನೋಡಿ. 20 ರುಪೀಸ್ ಪರ್ ಮಂತ್, ಚಾನಲ್ ನಂಬರ್ 290. ನಾನೊಂದು ಚಾನಲ್ ಕ್ಲಿಕ್ ಮಾಡಿದೆ. ನಾನು ಟೋಟಲ್ 3 ಚಾನಲ್ಸ್ನ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ತೋರಿಸುತ್ತೆ ನೋಡಿ, 3 ಚಾನಲ್ಸ್ 67 ರುಪೀಸ್ ಪರ್ ಮಂತ್ ಅಂತ. ನಾರ್ಮಲಿ 370 ಜೊತೆಗೆ ಈಗ 67 ರುಪೀಸ್ ಆ್ಯಡ್ ಆಗುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫಿನಿಷ್ ಅಂತ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಈ ಕ್ಲಿಕ್ ಮಾಡಿದ್ರೆ ಇಲ್ಲಿ 375 ಚಾನಲ್ಸ್ ಅಂದರೆ ನಾನೀಗ 3 ಚಾನಲ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ 3 ಚಾನಲ್ಸ್ ಜಾಸ್ತಿ ಆಯಿತು. ಈಗ 366 ರುಪೀಸ್ ನಾರ್ಮಲ್ ಪೇಯಬಲು, ಬಟ್ ನನಗೀಗ 40 ಅಂದರೆ 70 ರುಪೀಸ್ ಜಾಸ್ತಿ ಬಿದ್ದಂಗೆ. ಈಗ ಇದಾದಮೇಲೆ ಇಲ್ಲಿ ಕೆಳಗಡೆ ಕನ್ಫರ್ಮ್ ಅಂತ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪ್ಲ್ಯಾನ್ ಅಪ್ಡೇಟೆಡ್ ಅಂತ ಕಾಣಿಸ್ತಿದೆ. ಸೊ ಇಲ್ಲಿ ನೀವು ಡನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಸೊ ನಿಮಗೆ ಚಾನಲ್ಸ್ ಅನ್ನೋದು ಆ್ಯಡ್ ಆಗಿಬಿಡ್ತು. ಈಗ ಈ 177 ರುಪೀಸ್ ರನ್ನಿಂಗ್ ಆಗುತ್ತೆ, ನೆಕ್ಸ್ಟ್ ಮಂತು ಬಿಲ್ ರೈಸ್ ಆಗುತ್ತೆ ನೋಡಿರಿ. ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಮೌಂಟ್ ಅನ್ನೋದು 377 ನಾರ್ಮಲಿ ತೋರಿಸಿತ್ತಲ್ಲ, ಈಗ ಅದ್ರ ಜೊತೆಗೆ 70 ರುಪೀಸ್ ಆ್ಯಡ್ ಆಗಿಬಿಟ್ಟು 440 ರುಪೀಸ್ ತೋರಿಸುತ್ತೆ. ಈಗ ಚಾನಲ್ಸ್ ಆಲ್ರೆಡಿ ರನ್ನಿಂಗ್ ಇರುತ್ತೆ.
ಸೊ ಈಗ ನಾನು ನೋಡ್ಬೋದು ಚಾನೆಲ್ಸ್ನ. ಈಗ ಆ್ಯಕ್ಚುಲಿ 14 ಡೇಸ್ ನನಗೆ ಆಪ್ಷನ್ ಇತ್ತು, ಆ ಎರಡು ಚಾನಲ್ಸ್ನ ಆ್ಯಡ್ ಮಾಡಿದ್ದಕ್ಕೆ ಆ 2 ಡೇಸ್ನ ಕಟ್ ಮಾಡಿಕೊಂಡು ಆ 3 ಚಾನಲ್ನ ಇದು ನಮಗೆ ವಾಪಸ್ ಕೊಟ್ಟಿದೆ, 2 ಡೇಸ್ ವ್ಯಾಲಿಡಿಟಿನ ತೊಗೊಂಡಿದೆ. ಸೊ ಇಷ್ಟೇ ಚಾನಲ್ಸ್ನ ಆ್ಯಡ್ ಮಾಡೋದಾಗಿ ಆ್ಯಡ್ ಮಾಡೋದು. ರಿಮೂವ್ ಮಾಡೋದು ಹೆಂಗೆ ಅಂತಂದರೆ, ಮತ್ತೆ ಸೇಮ್ ಆ್ಯಡ್ ಆ್ಯಂಡ್ ರಿಮೂವ್ ಚಾನಲ್ಸ್ ಮೇಲೆ ಬಂದುಬಿಟ್ಟು ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ, ಈಗ ನಾನು 3 ಚಾನಲ್ಸ್ನ ಆ್ಯಡ್ ಮಾಡಿದ್ದೀನಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಮೇಲೆ ಕೊಟ್ಕೊಂಡೋಗಿ ಫಿನಿಷ್ ಮೇಲೆ ಕೊಟ್ಬಿಟ್ರೆ ಸಾಕು, ಚಾನಲ್ ಅನ್ನೋದು ರಿಮೂವ್ ಆಗ್ಬಿಡುತ್ತೆ. ಸೊ ನಮಗೆ ನೆಕ್ಸ್ಟ್ ಮಂತ್ಗೆ ಚಾನಲ್ ಅಮೌಂಟ್ ಅನ್ನೋದು ಕಮ್ಮಿ ಬೀಳುತ್ತೆ. ಇಷ್ಟೊತ್ತು 67 ರುಪೀಸ್ ಸಮಥಿಂಗ್ ತೋರಿಸಿತ್ತು, ಈಗ 44 ತೋರಿಸ್ತಿದೆ. ಸೊ ಹಂಗೆ ಇಲ್ಲ, ಈ ಚಾನಲ್ಸ್ ನಾವು ಯಾವುದು ಆ್ಯಡ್ ಮಾಡ್ಕೊಳ್ಳೋದು ಬೇಡ ಅಂತಂದರೆ, ಸಿಂಗಲ್ ಸರ್ವಿಸ್ ಅಂತ ಹೋದರೆ ಮಂತ್ಲಿ ನಮಗೆ ನಾರ್ಮಲಿ 370 ರುಪೀಸ್ ಏನಿದೆಯೋ ಅಷ್ಟೇ ಬರುತ್ತೆ. ನಮ್ಮ ಪರ್ಟಿಕ್ಯುಲರಾಗಿ ಯಾವ ಚಾನಲ್ಸ್ ಬೇಕು ಅಂತ ಹೇಳಿ ನಿಮ್ಗೆ ಅನಿಸಿದ್ರೆ, ಸೊ ಇದನ್ನು ನಾವು ಆರಾಮ್ಸೆ ಆ್ಯಡ್ ಮಾಡಿಕೊಂಡು ಜಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಫಿನಿಷ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ವಿತಿನ್ ಹಾಫ್ ಆನ್ ಅವರಲ್ಲಿ ಅಪ್ಡೇಟ್ ಆಗಿಬಿಟ್ಟು ನಾವು ಟಿವಿಯಲ್ಲೇ ಆರಾಮಾಗಿ ನೋಡ್ಕೋಬೋದು.